ನಮಸ್ತೆ, ನಾನು ನನ್ನ ಹೆಸರು ವಿಷ್ಣುಪೈ ಅಂತ. ನಾವು ಇಬ್ರು ಅಂದ್ರೆ 4 ವರ್ಷದಿಂದ ಮಗು ಬಗ್ಗೆ ಪ್ರಯತ್ನ ಮಾಡ್ತಿದ್ವಿ, ಆದ್ರೆ ಅದು ಸಾಧ್ಯ ಆಗಿಲ್ಲ. ನೆಕ್ಸ್ಟ್ ನನ್ನ ಒಂದು ಡಾಕ್ಟ್ರಿಂದ, ನಾವು ರೆಗ್ಯುಲರ್ ಚೆಕಪ್ ಹೋಗ್ತೀವಿ, ಆ ಡಾಕ್ಟ್ರಿಂದ ರೆಫರೆನ್ಸ್ ಮಾಡಿದ್ರು, ನೋವಾ IVF ಅನ್ನ ರೆಫರೆನ್ಸ್ ಮಾಡಿದ್ರು. ಸೊ ನಾನು ಇಲ್ಲಿ ಬಂದು ಡಾಕ್ಟರ್ ಶವೀಜ್ ಫೈಜಿ ಅವರಿಗೆ ಬಂದು ಮೀಟ್ ಆದೆ. ಸೊ ಅಲ್ಲಿ ಬಂದಾಗ ಸ್ಟಾರ್ಟಿಂಗ್ ಸ್ವಲ್ಪ ಅಂದ್ರೆ ಡೌಟ್ ಇತ್ತು, ಏನು ಎಂತ ಅಂತದ್ರ ಬಗ್ಗೆ ಇನ್ಫಾರ್ಮೇಶನ್ ಇರಲಿಲ್ಲ. ಬಟ್ ಇಲ್ಲಿ ಸ್ಟಾಫ್ ಮತ್ತೆ ಡಾಕ್ಟರ್ ಶವೀಜ್ ಫೈಜಿ ಅವರು ನನಗೆ ಕರೆಕ್ಟ್ ಆದ ಇನ್ಫಾರ್ಮೇಶನ್ ಕೊಟ್ಟರು, ಅದ್ರ ಬಗ್ಗೆ ಅಕ್ಯುರೇಟ್ ಮಾಹಿತಿಯನ್ನು ಕೊಟ್ಟರು, ಯಾಕೆ ಏನು ಬೆನಿಫಿಟ್ ಎಲ್ಲ ತಿಳಿಸಿದ್ರು. ಅದಾದ ನಂತರ ನಾನು ತಡ ಮಾಡಲಿಲ್ಲ, ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡೆ ಮತ್ತೆ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇವತ್ತು ನನ್ನ ಮಿಸ್ಸಸ್ ಅವರು ಪಾಸಿಟಿವ್ ಬಂದಿದೆ, ಕನ್ಸೀವ್ ಆಗಿದ್ದಾರೆ. ಸೊ ನಮಗೆ ನಾವೇನು ಡ್ರೀಮ್ ಇಟ್ಕೊಂಡು ಬಂದಿದ್ವಿ ಅದು ಫುಲ್ಫಿಲ್ ಆಗಿದೆ. ಸೊ ನಮ್ಗೆ ತುಂಬ ಖುಷಿ ಆಯಿತು. ಸೊ ಇದನ್ನು ಇನ್ನೊಬ್ಬರಿಗೂ ಹೇಳೋದೇನಂತ ಹೇಳಿದರೆ, ತುಂಬ ಜನರಿಗೆ ಅವೇರ್ನೆಸ್ ಕೊರತೆ ಇದೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳಿ, ಮತ್ತು ತುಂಬ ಲೇಟ್ ಮಾಡಬೇಡಿ. ಆದಷ್ಟು ಬೇಗ, ಸಪೋಸ್ ನೀವು ಕನ್ಸೀವ್ ಆಗಿಲ್ಲ ಅಂತ ಹೇಳಿದ್ರೆ 4 ವರ್ಷ 8 ವರ್ಷ ವೇಟ್ ಮಾಡಕ್ಕೆ ಹೋಗಬೇಡಿ. ಆದಷ್ಟು ಬೇಗ IVF ಬನ್ನಿ, ಮತ್ತೆ ಪಾಸಿಟಿವ್ ಆಗಿ ನೀವೇನು ಡ್ರೀಮ್ ಇಟ್ಕೊಂಡಿದ್ರಿ ಅದನ್ನು ಅಚೀವ್ ಮಾಡಿ, ಖುಷಿಯಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ನಾನು ಇಲ್ಲಿ ಬಂದಾಗ ಇಲ್ಲಿದ್ದು ಅಟ್ಮಾಸ್ಫಿಯರ್ ಆಗಿರ್ಬೋದು, ನರ್ಸ್ ಸ್ಟಾಫ್ ಆಗಿರ್ಬೋದು, ಪ್ರತಿಯೊಂದು ಕೂಡ, ಮೆಡಿಸಿನ್ ಸೆಕ್ಷನ್ ಆಗಿರ್ಬೋದು, ರಿಸೆಪ್ಷನ್ ಆಗಿರ್ಬೋದು, ಇಲ್ಲಿ ಸ್ಟಾಫ್ ಡಾಕ್ಟರ್ ಪ್ರತಿಯೊಂದು ಕೂಡ ನಮ್ಗೆ ಖುಷಿಯಾಗಿದೆ. ಮತ್ತು ಅಟ್ಮಾಸ್ಫಿಯರ್ ತುಂಬ ಖುಷಿಯಾಗಿದೆ, ಮತ್ತು ಕ್ಲೀನ್ನೆಸ್ ನೀಟ್ನೆಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಫೈಲ್ ಆಗಿ ಕೊಟ್ಟಿರ್ಬೋದು, ರಿಪೋರ್ಟ್ ಇರ್ಬೋದು, ಟೈಮ್ಲಿ ಟೈಮ್ಲಿ ಫಾಲೋಅಪ್ಸ್, ಮತ್ತು ಮೆಡಿಕಲ್ ಚೆಕಪ್ಪಿಗೆ ಬರುವಾಗ ಆಗಿರ್ಬೋದು, ಮುಂಚಿನ ದಿನವೇ ಅವ್ರು ಅಡ್ವಾನ್ಸ್ ಆಗಿ ಏನೆಲ್ಲ ಬೇಕು ಎಲ್ಲ ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ತುಂಬ ಖುಷಿಯಾಗ್ತಾ ಇದೆ, ಇಂದು ಸಂಸ್ಥೆ ಮಂಗಳೂರಲ್ಲಿ ಇದೆ ಅಂತ ನನಗೆ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು.